ಹಲೋ, ನಮಸ್ತೆ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಇಲ್ಲಿ ಶ್ರಾವಣ ಮಾಸ ಹಬ್ಬಗಳಿಗೆ ಸ್ಪೆಷಲ್ಲಾಗಿ ಚಕ್ಕಲಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ತುಂಬ ಸೂಪರಾಗಿ ಸಿಂಪಲ್ಲಾಗಿ ಮಾಡ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಇದೇನಕ್ಕೆ ಅಂದರೆ ಹಬ್ಬಗಳಲ್ಲಿ ನಾವು ದೇವ್ರ ಮುಂದೆ ಎಲ್ಲ ತಟ್ಟೆಗಳಲ್ಲಿ ಈ ಥರ ಜೋಡಿಸೋಕ್ಕೆಲ್ಲ ಚೆನ್ನಾಗಿರುತ್ತೆ. ಆದ್ದರಿಂದ ಇವಾಗ ಯಾವ ಥರ ಮಾಡಬೇಕು ಚಕ್ಕಲಿ, ಮತ್ತು ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಈಗ ಇಲ್ಲಿ ನಾನು ಚಕ್ಕಲಿ ಮಾಡೋದಕ್ಕೆ ಇಲ್ಲಿ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಇದು ನಾನು ಮನೆಯಲ್ಲೇ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟು ಈ ಥರ ನೈಸಿಗಿರಬೇಕು, ತರಿ ತರಿ ಇರಬಾರ್ದು, ನೈಸಿಗೆ ತಗೊಳ್ಳೋಣ. ಹಾಗೆ ಒಂದು ಕಪ್ಪಷ್ಟು ಹುರುಗಡಲೆ ಪೌಡರ್ ಮಾಡಿಕೊಂಡಿದ್ದೀನಿ. ಉದ್ದಿನ ಬೇಳೆ ಹಿಟ್ಟು ಒಂದು ಕಪ್ಪಷ್ಟು, ಕಡಲೆ ಹಿಟ್ಟು ಒಂದು ಕಪ್ಪು, ಅಚ್ಚ ಖಾರದ ಪುಡಿ, ನಾವು ಖಾರಕ್ಕೆ ನೋಡಿಕೊಂಡು ಹಾಕ್ಕೊಳ್ಳೋಣ ಖಾರಕ್ಕೆ ತಕ್ಕಂತೆ, ಜೀರಿಗೆ ಒಂದು ಸ್ಪೂನಷ್ಟು, ಉಪ್ಪು, ಬೆಣ್ಣೆ ತಗೊಂಡಿದ್ದೀನಿ. ಇದನ್ನು ಕರಗಿಸ್ಬಿಟ್ಟು ಹಾಕ್ಕೊಳ್ಳೋಣ ಕಲಸುವಾಗ. ಇವಾಗ ಇಲ್ಲಿ ನಾನು 3 ಬಟ್ಲಷ್ಟು ಅಕ್ಕಿ ಹಿಟ್ಟನ್ನು ತಗೊತಾ ಇದ್ದೀನಿ. ಇವಾಗ ಇದನ್ನು ಇದರಲ್ಲಿ ಹಾಕ್ಕೊಳ್ಳೋಣ. ಕರೆಕ್ಟಾಗಿ ಅಳತೆ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ಬರುತ್ತೆ ಚಕ್ಕಲಿ ಅನ್ನೋದು. ಇವಾಗ ಇಲ್ಲಿ 3 ಬಟ್ಲಷ್ಟು ನಾನು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಇದಕ್ಕೆ ಉದ್ದಿನ ಬೇಳೆ ಹಿಟ್ಟನ್ನು 1 ಬಟ್ಲಷ್ಟು ಹಾಕ್ಕೊಳ್ಳೋಣ, ಕಡಲೆ ಹಿಟ್ಟು 1/2 ಬಟ್ಲು, ಹುರುಗಡಲೆ ಪೌಡರು 1/2 ಕಪ್ಪಷ್ಟು, ಅಚ್ಚ ಖಾರದ ಪುಡಿ ನಾನಿಲ್ಲಿ 1 ಸ್ಪೂನಷ್ಟು ಹಾಕ್ಕೊತ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ 1¼ ಸ್ಪೂನಷ್ಟು, ಈಗ ಬಿಳಿ ಎಳ್ಳನ್ನು 1 ಸ್ಪೂನಷ್ಟು ಹಾಕ್ಕೊತ ಇದ್ದೀನಿ. ಈಗ ಇಲ್ಲಿ ನಾನು ಬೆಣ್ಣೆಯನ್ನು ಕರಗಿಸಿಕೊಂಡಿದ್ದೀನಿ, ಇದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಈಗ ಫಸ್ಟು ಇದು ಬೆಣ್ಣೆ ಬಿಸಿ ಮಾಡ್ಕೊಂಡಿದ್ದೀವಲ್ಲ, ಆದ್ದರಿಂದ ಒಂದ್ಸಲ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಈಗ ಕೈಯಲ್ಲಿ ನೀಟಾಗಿ ಕಲಸ್ಕೊಳ್ಳೋಣ ಒಂದ್ಸಲ. ಈಗ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚಪಾತಿ ಹಿಟ್ಟು ಥರ. ಹಿಟ್ಟು ರೆಡಿಯಾಗಿದೆ, ಈಗ ನಾವು ಚಕ್ಕಲಿ ಶೇಪಲ್ಲಿ ಒತ್ಕೊಳ್ಳೋಣ. ಈಗ ನಾವು ಇಲ್ಲಿ ಹಿಟ್ಟು ತಗೊಂಡು ಚಕ್ಕಲಿ ಡಿಸೈನ್ಗೆ ಒತ್ಕೊಳ್ಳೋಣ. ಈಗ ಇದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಚಕ್ಕಲಿ ಒತ್ತೋದು ಇದು ತಗೊಂಡಿದ್ದೀನಿ ನಾನು. ಈಗ ರೆಡಿ ಮಾಡಿಕೊಂಡಿರುವಂಥ ಹಿಟ್ಟನ್ನು ಇದೆಲ್ಲ ಹಾಕ್ಕೊಳ್ಳೋಣ. ಚಕ್ಕಲಿ ಡಿಸೈನ್ ತಗೊಂಡಿದ್ದೀನಿ, ಈಗ ಇದನ್ನು ಹಾಕ್ಕೊಳ್ಳೋಣ. ಈಗ ಇಲ್ಲಿ ಒಂದು ಸ್ವಲ್ಪ ತುಪ್ಪನ್ನು ಸವರ್ಕೊತ ಇದ್ದೀನಿ ನಾನು. ಆ್ಯಕ್ಚುಲಿ ಇದು ತುಪ್ಪ ಕವರ್ನೇ ಇಲ್ಲಿ ಕಟ್ ಮಾಡಿಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ರೆಡಿಯಾಗಿದೆ. ಇವಾಗ ಇದನ್ನು ಆಯಿಲಲ್ಲಿ ಡೀಪ್ ಫ್ರೈ ಮಾಡಿಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಿದೆ. ಈಗ ಚಕ್ಲಿ ರೆಡಿಯಾಗಿದೆ. ಈ ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಬಂದಿದೆ ಚಕ್ಲಿ, ತುಂಬ ಚೆನ್ನಾಗಿರುತ್ತೆ. ದೇವ್ರ ಮುಂದೆ ಎಲ್ಲ ಇಡಕ್ಕೆ ಈ ಥರ ತಟ್ಟೆ ಜೋಡಿಸಿ ಇಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.